ನೀವು ಆಳೋದ್ರಲ್ಲಿ ತುಂಬಾ ಫೇಮಸ್ ಅಂತೆ. ಸಣ್ಣ ವಯಸ್ಸಿಂದಾನು ಹಾಗೆ ಯಾರನ್ನ ಅಳ್ತಾ ಇದ್ರೆ ನೀವು ಜಾಯ್ನ್ ಆಗ್ಬಿಡ್ತಾ ಇದ್ರಂತೆ, ಇಷ್ಟ ಬಂದಂಗ ಅಳ್ತಾ ಇದ್ರಂತೆ. ಏನಿದು ಕತೆ? ಸೋದರತ್ತೆಗೆ ಮದುವೆ ಆಯ್ತು. ನಾನ್ ತುಂಬಾ ಚಿಕ್ಕೋಳವಾಗ ಅವರನ್ನ ಗಂಡನ್ ಮನೆಗೆ ಕಳ್ಸ್ಕೊಡೋದಕ್ಕೆ ಅಂತ ಹೇಳಿ ಒಂದ್ ಪ್ರೊಸೆಷನ್ ತರನೇ ನಮ್ಮ ಹಳ್ಳಿ ಮನೆಯಿಂದ ಹೋಗ್ತಾ ಇದ್ರು. ಎಲ್ಲರೂ ಅಳ್ತಾ ಇದ್ರು. ನನಗೆ ಮದ್ವೆ ಖುಷಿ ಖುಷಿಯಾಗಿ ಆಗಿದೆ, ನಮ್ ಸೋದರತ್ತೆನು ಉಳ್ದವ್ರೆಲ್ಲ ಬಂಧು ಬಾಂಧವರು ಖುಷಿಯಾಗಿದ್ರು ಅಂತದ್ರಲ್ಲಿ ಇವಾಗ ಅವರನ್ನ ಕಳ್ಸ್ಕೊಡ್ತಾ ಇರುವಾಗ ಯಾಕೆ ಅಳ್ತಾರೆ ನಂಗೆ ಅರ್ಥನೇ ಆಗಿರ್ಲಿಲ್ಲ. ಆದ್ರೆ ಎಲ್ಲರೂ ಅಳೋವಾಗ ನಾನು ಅಳದೆ ಹೋದ್ರೆ ತಪ್ಪಾಗುತ್ತೆ ಅಂತ ದಡ 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 ಅಂತ ನಾಲೆವರೆಗೂ ಇಳ್ಕೊಂಡು ಹೋಗಿ ಅಲ್ಲಿಂದ ಒಂದ್ ಸ್ವಲ್ಪ ನೀರ್ ತಗೊಂಡು ಹೀಗ ಹಾಕೊಂಡು ನಾನು ಶುರು ಮಾಡಿದೆ. ಎಲ್ಲ ಅಳ್ತಾ ಇದ್ದವರು ನಗಕ್ ಶುರು ಮಾಡ್ಬಿಟ್ರು ನನ್ನ ನೋಡಿ. ಯಾಕಂದ್ರೆ ಅವರೆಲ್ಲ ನೋಡಿದ್ದಾರೆ ನಾನು ಆ ಕೆರೆ ಹೋಗಿ. ನೀವು ಅವಾಗಿಂದನೇ ಆಕ್ಟಿಂಗ್ ಸ್ಟಾರ್ಟ್ ಮಾಡಿದೀರಾ? ಹಾಗೆ ಅಂತ ಅನ್ಕೋಬೇಕು. ಇವಾಗ ಚಿಕ್ಕ ವಯಸ್ಸು ಬಾಲ ನಟಿ ನೀವು. ಆಕ್ಚುಲಿ ಬಾಲ ನಟಿ ಸರ್. ನೀವೇನಾದ್ರು ಮನೇಲಿ ಅಳ್ತೀರಾ ಯಾವತ್ತಾದ್ರು? ಅಳಲ್ಲ. ಒಟ್ಟು ಒಂದ್ ಚಾನ್ಸ್ ಕೊಡ್ತೀವಿ ಸರ್ ಇವಾಗ ಅಳಕ್ಕೆ. ಅದೇ ಆಕ್ಟಿಂಗ್, ನಾನು ಆಕ್ಷನ್ ಅಂತೀನಿ. ಅಳಲ್ ಹೇಗೆ ಅಂತ ತೋರಿಸ್ಬೇಕು. ರೆಡಿ, ಲೈಟ್ಸ್ ರೋಲಿಂಗ್, ಆಕ್ಷನ್. ಏನಾಗುತ್ತೆ ಏನಾಗಿದೆ ನಿಮಗೆ? ತಲೆ ಸರಿ ಇದೆಯಾ ತಾನೇ ಅಪ್ಪ? ಏನೇನೇನು ಮಾತಾಡ್ತಾರೆ? ಯಾವುದು ಪ್ರಶ್ನೆ? ಏನಾಗ್ತೀರಾ? ನಗೋರು ಮನುಷ್ಯಾಗೆ ನೀವು ಆಳುತ್ತಿರ್ತೀರಾ? ಥ್ಯಾಂಕ್ಸ್ ಸರ್, ಕೇಳಿ ತಪ್ಪು ಮಾಡಿದೆ. ನಿಮಗೂ ಸಂಕಟ ಕೊಪ್ಪಿ ಕೊಡ್ತೀವಿ ಇನ್ಮೇಲೆ. ಆಕ್ಚುಲಿ ಈಗ ನನ್ನ ಕೈಯಲ್ಲಿ ಏನೋ ಒಂದು ಬರುತ್ತೆ, ಅದರಿಂದ ಒಂದು ದೊಡ್ಡ ಸ್ಟೋರಿ ಇದೆ. ಅದೇನು ಅಂತ ನೀವು ಹೇಳ್ಬೇಕಾಗತ್ತೆ. ಸರ್ಪ್ರೈಸ್ ಬರ್ಲಿ ನನ್ನ ಕೈಯಲ್ಲಿ. ನಿಮಗೆ ಇದ್ರ ಹಿಂದೆ ಎಂತ ಒಳ್ಳೆ ರಸಕರವಾದ ಕಥೆ ಇದೆ ಅಂತಂದ್ರೆ, ಇದು ನನಗೆ ನೆನಪಿಲ್ಲ. ಆಕ್ಚುಲಿ ನಾನು ಈ ತರ ಮಾಡಿದ್ದೆ ಅನ್ನೋದು ನನಗೆ ನೆನಪಿಲ್ಲ. ಆದ್ರೆ ನಮ್ಮ ಚಿಕ್ಕಮ್ಮನ್ಗೆ ನಮ್ಮ ಖುಷಿಗೆ ಖಂಡಿತ ಗೊತ್ತಿದೆ. ನೀವು ಅವ್ರ ಹತ್ರ ಕೇಳಿ. ಏನಂದ್ರೆ, ಅವ್ರ ತಾಯಿ ಇನ್ನೊಂದು ಮಗುಗೆ ಬಾಣಂತನಕ್ ಬಂದಿದ್ರು. ಆ ಟೈಮಲ್ಲಿ ಇವಳು ಇನ್ನು ಚಿಕ್ಕವಳಲ್ಲ, ಒಂದು 3 ವರ್ಷದ ಮಗು ಅವಳು. ಹಾಗೆ ಇದ್ದ, ಅವಳಿಗೆ ಏನು ಕೊಡ್ತಿರ್ಲಿಲ್ಲ. ನಾವು ಬಹಳ ಯೋಚನೆ ಮಾಡ್ತಿದ್ವಿ, ಯಾಕಂದ್ರೆ ಅಮ್ಮ ಅಷ್ಟು ಸೂಕ್ಷ್ಮವಾಗಿದ್ಲು ಮಗು. ಅದರಿಂದ ಬೇಡ ಅಂತ ಹೇಳ್ಬಿಟ್ಟು ಏನ್ ಮಾಡಿದ್ವಿ, ಅದನ್ನ ಮುಚ್ಚಿ ಮುಚ್ಚಿ ಇಡೋದು. ಅವಳಿಗೆ ಮಾತ್ರ ಅನ್ನ ಕಟ್ಟು ಸಾರು ಎಲ್ಲ ಹಾಕಿ ತುಪ್ಪ ಹಾಕಿ ಅವಳಿಗೆ ತಿನ್ಸೋದು. ಇವಳಿಗೆ ಕೋಪ ಬರ್ತಿತ್ತು. ಆ ನನಗೆ ಬಾಕ್ರಿ ಕೊಡ್ಲಿಲ್ಲ, ರೊಟ್ಟಿ ಕೊಡ್ಲಿಲ್ಲ, ನನಗೆ ಯಾಕೆ ಹೀಗ್ ಮಾಡೋದು? ಆ ನೀವೆಲ್ಲರೂ ತಿಂತೀರ, ನನಗೆ ಕೊಡೋದಿಲ್ಲ. ಅಜ್ಜ ನೋಡಿ ಅಜ್ಜ ಕೊಡೋದಿಲ್ಲ. ಆಯ್ತು ಉನ್ನಮ್ಮ, ನಿಂಗೆ ಯಾವಾಗಾದ್ರೂ ನಾನ್ ಕೊಡ್ತೀನಿ ಉನ್ನಮ್ಮ ಅಂತ ಕರಿತಾ ಇದ್ರು. ಉನ್ನಮ್ಮ ಉನ್ನಮ್ಮ ಆಯ್ತು ಉನ್ನಮ್ಮ, ನಾನ್ ನಿನಗೆ ಕೊಡ್ತೀನಿ ಆಯ್ತಾ? ಅವ್ರು ಯಾರು ಕೊಡ್ಲಿಲ್ಲ ಅಂದ್ರೆ ನಾನ್ ಕೊಡ್ತೀನಿ, ನೀನ್ ಅಳೋದ್ ಬೇಡ ಅಂತ. ಆಯ್ತು ಅಜ್ಜ ಅನ್ಬಿಟ್ಟು ಸೀದಾ ಹೋಗ್ಬಿಡೋಳು. ಸೀದಾ ಆ ಕಡೆ ಧಾರವಾಡ ಹುಬ್ಳಿ ಕಡೆ ಏನು ಅಂದ್ರೆ ದೊಡ್ಡ ದೊಡ್ಡ ಮನೆಗಳಿರುತ್ತೆ. ಆ ಮನೆಗಳು ನಾನು ಸೀದಾ ಅಡಿಗೆ ಮನೆಯಲ್ಲಿ ತಗೊಂಬಂದು ಹಾಕೊಳ್ಳೋದು, ಬಾಗ್ಲು ಸ್ವಲ್ಪ ಹೀಗೆ ಹೀಗೆ ಆಚೆ ಮುಚ್ಚೋದು, ಆ ಮನೆ ಮೇಲೆ ಮತ್ತೆ ಆ ಬಕ್ರಿ ಎಳ್ಕೊಂಬಂದು ಆ ಮನೆ ಕೆಳಗಡೆ ಇಟ್ಟು ಬಿಡೋದು. ನಾವೆಲ್ಲ ಬಾಗ್ಲು ಹಿಂದೆ ಸಂಜೆ ನೋಡ್ಬಿಟ್ಟು ಅನ್ಬಿಟ್ಟು ಎಲ್ಲ ಸುಮ್ನೆ ಇರಿ ನೋಡೋಣ ಅಂತ ಹೇಳ್ಬಿಟ್ಟು ಈಗ ನೋಡೋದು. ಅಲ್ಲಿನೇ ಅವಳಿಗೆ ಡೌಟ್, ಯಾರೋ ನೋಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಮತ್ತೆ ಬೇಗ ಬೇಗ ಮನೆ ಕೆಳಗಡೆ ತೋರಿಸ್ಬಿಟ್ಟು ಮತ್ತೆ ಕೈ ಕಟ್ಟಿ ಏನು. ಅಲ್ಲಿಂದ ನಮ್ಮ ತಾಯಿ ಬಂದು ಅವಳ ಅಜ್ಜಿ, ಉನ್ನಪ್ಪಟ್ಟ ಏನ ಮಾಡ್ತಿದ್ಯಾ? ಏನು ಇಲ್ಲ ಅಜ್ಜಿ, ನಾನು ಏನು ಮಾಡ್ತಾ ಇಲ್ಲ, ನಾನು ಏನು ತಿಂತ ಇಲ್ಲ ಅಂದಾಗ ಯಾವ ಎಲ್ರಿಗೂ ಗೊತ್ತಾಗ್ಬಿಡುತ್ತೆ.